ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ನಾವು ಇಂದು 1ನೇ ತರಗತಿಯ ಒಂದು ಹೊಸ ಪದ್ಯ ಭಾಗವನ್ನು ಪ್ರಾರಂಭ ಮಾಡೋಣ. ಪದ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಒಂದನೇ ಪದ್ಯದ ಆಶಯವನ್ನು ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಯಾರು ಯಾರು ಹೆಚ್ಚು ಪ್ರಭಾವವನ್ನು ಬೀರಿ ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುವಲ್ಲಿ ಸಫಲರಾಗಿದ್ದಾರೋ, ಹಾಗೆ ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸುವಲ್ಲಿ ಸಫಲರಾಗಿದ್ದಾರೋ, ನಮ್ಮ ಜೀವನವನ್ನು ಉತ್ತಮಗೊಳಿಸುವಲ್ಲಿ ಅವರದೇ ಆದಂತಹ ಪಾತ್ರವನ್ನು ವಹಿಸಿದ್ದಾರೋ, ಅವರನ್ನು ನೆನಪಿಸಿಕೊಳ್ಳುವಂತಹ ಅಥವಾ ಗೌರವಿಸುವಂತಹ ಇದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಅದು ಹೇಗೆ ಸಾಗುತ್ತದೆ? ಅದು ವಂದನೆಗಳನ್ನು ಅರ್ಪಿಸುವುದರ ಮೂಲಕ, ನಮಸ್ಕಾರವನ್ನು ತಿಳಿಸುವುದರ ಮೂಲಕ ಸಾಗುತ್ತದೆ. ಯಾರು ಯಾರು ನಮ್ಮ ಜೀವನದಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸಿದ್ದಾರೆ ಹೇಳ್ತೀರಾ? ಹೌದು, ಯಾರು? ಮೊದಲನೇದಾಗಿ ತಾಯಿ. ನಮಗೆ ಜೀವನವನ್ನು ಕೊಟ್ಟಂತಹದ್ದು ಯಾರು? ತಾಯಿ. ಮೊದಲನೆಯ ಪಾತ್ರ ತಾಯಿಯ ಪಾತ್ರ. ಅನಂತರ ತಂದೆ, ಅನಂತರ ಗುರು, ಹಾಗೆ ವೈದ್ಯ, ರೈತ, ಸೈನಿಕ, ಹೀಗೆ ಇವರೆಲ್ಲರ ಪಾತ್ರ ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದುದು ಅಲ್ವಾ? ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಎಲ್ ಕೆ ಕಂಬಾರವರು ಬರೆದಿರುವಂತಹ ವಂದನೇ ಎನ್ನುವಂತಹ ಪದ್ಯ ಭಾಗವನ್ನು ನೋಡೋಣ. ಹಾಗೆ ನಾನು ಈಗ ಈ ಪದ್ಯ ಭಾಗವನ್ನು ರಾಗವಾಗಿ ಹಾಡ್ತೀನಿ, ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಸಾಕಿದ ತಾಯಿಗೆ ವಂದನೆ. ಮೈಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಪದ್ಯ ಭಾಗವನ್ನು ರಾಗವಾಗಿ ಹಾಡಿದ್ವಿ ಅಲ್ವಾ ಮಕ್ಕಳ? ಹಾಗಾದರೆ ಈಗ ಈ ಪದ್ಯದ ಅರ್ಥವನ್ನು, ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ವಂದನೆ ಎಂಬಂತಹ ಪದ್ಯದಲ್ಲಿ ಎಲ್ ಕೆ ಕಂಬಾರ್ರವರು ನಮ್ಮ ಜೀವನದಲ್ಲಿ
ಯಾರ್ಯಾರಿಗೆ ನಮ್ಮ ಜೀವನವನ್ನು ಉನ್ನತೀಕರಿಸಿದಂತಹ ಎಲ್ಲರಿಗೂ ನಮಸ್ಕಾರವನ್ನು ಅಥವಾ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಯಾರ್ಯಾರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ತಾಯಿಗೆ ಅಲ್ವಾ, ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದಂತಹ ತಾಯಿಗೆ ಗೌರವವನ್ನು ಸಲ್ಲಿಸಬೇಕು, ವಂದಿಸಬೇಕು. ತಾಯಿ ಏನು ಮಾಡ್ತಾಳೆ, ನವಮಾಸ ಅಂದರೆ ಒಂಬತ್ತು ತಿಂಗಳು, ನವಮಾಸ ಅಂದರೆ ನವ ಅಂದರೆ ಒಂಬತ್ತು, ಮಾಸ ಅಂದರೆ ತಿಂಗಳು, ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದಂತಹ ಸಲುಹಿದಂತಹ ನಮಗೆ ಜೀವವನ್ನು ಕೊಟ್ಟಂತಹ ತಾಯಿಗೆ ಮೊದಲನೇದಾಗಿ ನಾವು ನಮಸ್ಕಾರವನ್ನು ಮಾಡಬೇಕು. ಏನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು. ಹಾಗೆ ಎರಡನೇದಾಗಿ ಏನು ಮಾಡಬೇಕು, ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ನಾವು ತಾಯಿಯ ಜೊತೆ ಇದ್ದರೆ ನಮಗೆ ಹೊಟ್ಟೆ ತುಂಬತ್ತಾ, ಅಥವಾ ತಾಯಿ ಸಾಕಿದರೆ ನಮಗೆ ಹೊಟ್ಟೆ ತುಂಬತ್ತಾ, ಏನು ಮಾಡಬೇಕು ನಾವು, ನಮಗೆ ಏನಾಗುತ್ತೆ, ನಮಗೆ ಹಸಿವಾಗತ್ತಲ್ವಾ, ಯಾರು ಊಟವನ್ನು ಕೊಡ್ತಾರೆ, ಯಾರು ತಂದು ಹಾಕ್ತಾರೆ, ನಮಗೆ ತಂದೆ ಏನು ಮಾಡ್ತಾರೆ, ಮೈಮುರಿ ದುಡಿದು, ದುಡಿದು ಅಂದರೆ ತಂದೆ ದುಡಿದು ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾರೆ ಅಲ್ವಾ. ಅಂತಹವರಿಗೆ, ಅಂತಹ ತಂದೆಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಹಾಗಾದರೆ ಮೂರನೇದಾಗಿ, ವಿದ್ಯಾ ಬುದ್ಧಿ ಕಲಿಸಿದೆ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯೆಯನ್ನು ಬುದ್ಧಿಯನ್ನು ಅಲ್ವಾ, ಬಾಲ್ಯದಿ ಅಂದರೆ ಚಿಕ್ಕೋರಿದಾಗಿಂದನೂ ನಮಗೆ ವಿದ್ಯಾ ಬುದ್ಧಿಯನ್ನು ಧಾರೆ ಎರೆದಂತಹ, ನಮಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಲ್ವಾ, ಈ ದಾರಿಯಲ್ಲಿ ಹೋದರೆ ನಿಮಗೆ ಒಳಿತಾಗುತ್ತದೆ, ಇಂತಹ ಎಲ್ಲ ಒಂದು ಅಂಶವನ್ನು ಹೇಳಿದಂತಹ ಗುರುವಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಒಂದಕ್ಷರ ಕಲಿಸಿದಾತಂ ಗುರು, ನಮಗೆ ಒಂದಕ್ಷರವನ್ನು ಒಂದಷ್ಟು ಮಾಹಿತಿಯನ್ನು ಕೊಟ್ಟಂತಹವರು ಕೂಡ ನಮಗೆ ಗುರುಗಳು. ಆ ಎಲ್ಲ ಗುರುಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು, ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಹಾಗಾದರೆ ನಾಲ್ಕನೆಯದಾಗಿ, ಯಾರಿಗೆ ಗೌರವವನ್ನು ನಮಸ್ಕಾರವನ್ನು ಮಾಡಬೇಕು, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಮಗೆ ಹೊಟ್ಟೆ ತುಂಬತ್ತೆ, ನಾವು ಸಾಕಿ ಸಲುಹುತ್ತೀವಿ, ನಮಗೆ ತಂದೆ ತಾಯಿ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅಂದ ಮಾತ್ರಕ್ಕೆ ನಮಗೆ ರೋಗನೇ ಬರೋದಿಲ್ವಾ? ಹೌದು, ಬರುತ್ತೆ. ನಮಗೆ ರೋಗ ಬಂದಾಗ ಅಥವಾ ಹುಷಾರಿಲ್ಲದೆ ಇದ್ದಾಗ ನಾವೆಲ್ಲಿ ಹೋಗ್ತೀವಿ, ವೈದ್ಯರಲ್ಲಿಗೆ ಹೋಗ್ತೀವಿ ಅಲ್ವಾ. ನಮಗೆ ಹುಷಾರಿಲ್ಲದೆ ಇದ್ದಾಗ ನಮ್ಮನ್ನು ಹುಷಾರು ಮಾಡುವಂತಹ ಬಗೆ ಬಗೆ ರೋಗವ ವಿಧ ವಿಧವಾದಂತಹ ರೋಗಗಳನ್ನು ವಾಸಿ ಮಾಡುವಂತಹ ವೈದ್ಯಗೆ, ಡಾಕ್ಟರ್ಗೆ ನಾವು ಏನು ಮಾಡಬೇಕು, ಗೌರವವನ್ನು ಸಲ್ಲಿಸಬೇಕು ಅಲ್ವಾ. ವೈದ್ಯೋ ನಾರಾಯಣೋ ಹರಿ ಅಲ್ವಾ, ನಾವು ವೈದ್ಯರನ್ನು ದೇವರ ಸಮಾನರಾಗಿ ಕಾಣಬೇಕು ಅನ್ನುವಂಥದ್ದು ಈ ಪದ್ಯದ ಆಶಯ. ಹಾಗಾದರೆ ಮುಂದಿನದಾಗಿ ಯಾರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ರೈತ ಅನ್ನುವಂತಹವನು ದೇಶದ ಬೆನ್ನೆಲುಬು ಅಲ್ವಾ. ಇಂತಹ ರೈತನಿಗೆ, ನಮಗೆ ಅನ್ನವನ್ನು ನೀಡುವಂತಹ ರೈತನಿಗೆ ನಾವು ನಮಸ್ಕರಿಸಬೇಕು, ವಂದನೆಯನ್ನು ಸಲ್ಲಿಸಬೇಕು. ಹಾಗೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಮಗೆ ಇಷ್ಟೆಲ್ಲ ಸುಖ ಸಂಪತ್ತು ಇದ್ದು, ನಮಗೆ ಹೊಟ್ಟೆ ತುಂಬ, ಊಟ ನೀರು ಎಲ್ಲವನ್ನು ಕೊಟ್ಟು ನಮ್ಮ ದೇಶವೇ ರಕ್ಷಣೆ ಇಲ್ಲ ಅಂದರೆ, ನಮ್ಮ ದೇಶಕ್ಕೆ ರಕ್ಷಣೆ ಇಲ್ಲ ಅಂದರೆ ಏನರ್ಥ, ಅದರಲ್ಲಿ ಅರ್ಥನೇ ಇಲ್ಲ ಅಲ್ವಾ. ಹಾಗೆ ನಮ್ಮ ದೇಶವನ್ನು ಕಾಪಾಡುವಂತಹ ಸೈನಿಕರಿಗೆ, ಯೋಧರಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಈ ಪದ್ಯದ ಆಶಯ. ಇದಿಷ್ಟು ಈ ಪದ್ಯ. ಹಾಗಾದರೆ ಈ ಪದ್ಯದಲ್ಲಿ ಬಂದಿರುವಂತಹ ಕಠಿಣ ಪದಗಳನ್ನು ನೋಡೋಣ. ಈ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥ, ವರ್ಡ್ ಮೀನಿಂಗನ್ನು ತಿಳ್ಕೊಳ್ಳೋಣ. ವರ್ಡ್ ಮೀನಿಂಗ್, ಫಸ್ಟ್ ಒನ್ ವಂದನೆ. ವಂದನೆ ಅಂದರೆ ಥ್ಯಾಂಕ್ ಯು, THANKYOU, ಥ್ಯಾಂಕ್ ಯು, ವಂದನೆ ಥ್ಯಾಂಕ್ ಯು. ನೆಕ್ಸ್ಟ್ ತಾಯಿ, ಮದರ್, MOTHER, ಮದರ್, ತಾಯಿ ಮದರ್. ನೆಕ್ಸ್ಟ್ ತಂದೆ, ತಂದೆ ಫಾದರ್, FATHER, ಫಾದರ್. ವೈದ್ಯೆ ಡಾಕ್ಟರ್, ವೈದ್ಯೆ ಡಾಕ್ಟರ್, DOCTOR, ಡಾಕ್ಟರ್. ಗುರು ಟೀಚರ್, TECHER, ಟೀಚರ್, ಗುರು ಟೀಚರ್. ಅನ್ನ ರೈಸ್, RICE, ರೈಸ್, ಅನ್ನ ರೈಸ್. ನೆಕ್ಸ್ಟ್ ರೈತ ಫಾರ್ಮರ್, ರೈತ ಫಾರ್ಮರ್, FARMER, ಫಾರ್ಮರ್.
ನೆಕ್ಸ್ಟ್ ಸೈನಿಕ ಸೋಲ್ಜರ್ ಸೈನಿಕ ಸೋಲ್ಜರ್ ಎಸ್ ಒ ಎಲ್ ಡಿ ಐ ಇ ಆರ್ ಸೋಲ್ಜರ್ ಮಾಸ ಮಂತ್ ಮಾಸ ಅಂದರೆ ಮಂತ್ ತಿಂಗಳು ಎಂ ಒ ಎನ್ ಟಿ ಹೆಚ್ ಮಂತ್ ಮಾಸ ಮಂತ್ ನಿತ್ಯ ಡೈಲಿ ಡಿ ಎ ಐ ಎಲ್ ವೈ ಡೈಲಿ ನಿತ್ಯ ಡೈಲಿ ನಾಡು ಕಂಟ್ರಿ ಸಿ ಒ ಯು ಎನ್ ಟಿ ಆರ್ ವೈ ಕಂಟ್ರಿ ನಾಡು ಕಂಟ್ರಿ ನೆಕ್ಸ್ಟ್ ಸಲಹು ಪ್ರೊಟೆಕ್ಟ್ ಸಲಹು ಪ್ರೊಟೆಕ್ಟ್ ಪಿ ಆರ್ ಒ ಟಿ ಇ ಸಿ ಟಿ ಪ್ರೊಟೆಕ್ಟ್ ಸಲಹು ಪ್ರೊಟೆಕ್ಟ್ ಬುದ್ಧಿ ನಾಲೆಜ್ K N O W L E D G E knowledge buddhi knowledge balya childhood C H I L D H O O D childhood balya childhood ಇದಿಷ್ಟು ಈ ಪದ್ಯದಲ್ಲಿ ಬಂದಂತಹ ಕಠಿಣ ಪದಗಳ ಅರ್ಥ ವರ್ಡ್ ಮೀನಿಂಗ್ ಹಾಗಾದ್ರೆ ಇನ್ನುಳಿದ ಅಭ್ಯಾಸ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು